ಫೌಂಡೇಶನ್ನ ಕಡೆಯಿಂದ ತಲೆಬಾಗಿ ಪ್ರಣತಿಗಳನ್ನು ಹೇಳ್ತಾ ಇದ್ದೇವೆ. ಸಪ್ತಸ್ವರ ಈ ಕಾರ್ಯಕ್ರಮದಲ್ಲಿ ಅನೇಕ ವಿದ್ವಾಂಸರು, ಸಂಘಟಕರು, ಕಲಾವಿದರು, ತಾಯಂದಿರು, ಸೋದರಿಯರು, ಮಹನೀಯರು ಅನ್ಯಾನ್ಯ ಪ್ರದೇಶದಿಂದ ಭಾಗವಹಿಸಿದ್ದೀರಿ. ತಮ್ಮ ಮುಖಾವಲೋಕನವನ್ನು ಅತ್ಯಂತ ವಿನೀತನಾಗಿ ಗೌರವದಿಂದ ಮಾಡ್ತಾ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. 60 ವರ್ಷದ ಯಕ್ಷಗಾನದ ದಾಖಲೆ, 80 ವರ್ಷದ ತರುಣ ಬಲಿಪ ಭಾಗವತರು ನಮ್ಮ ಜೊತೆಗಿದ್ದಾರೆ. ಅಮ್ಮಣ್ಣಯ್ಯರು ಯಕ್ಷಗಾನಕ್ಕೆ ಸಂಗೀತದ ಟಚ್ ಅದನ್ನು ತಂದವರು. ಮೈಂದಪ್ರಯಿಗಳು, ಆಮೇಲೆ ಮಂಡೆಚ್ಚ ಭಾಗವತರು ಆ ಸ್ಥಾನದಲ್ಲಿ ಸಮರ್ಥವಾಗಿ ಮುಂದುವರಿಸಿದ ಅಮ್ಮಣ್ಣಯ್ಯರು. ಒಂದು 35 ತಿರುಗಾಟ ಆಯ್ತು ಅವರಿಗೆ, ಮದ್ದಳೆ ನುಡಿಸುವ ಬಲ್ಲ ಸಾಮರ್ಥ್ಯ ಇದ್ದವರು. ಒಂದು 2.5 ದಶಕಗಳ ಅನುಭವಿ ಸಂಘಟಕರು, ಹಾಗೆ ಭಾವಗೀತೆಯಲ್ಲಿ ತೊಡಗಿಸಿಕೊಂಡವರು. ಮೇಳ ತಿರುಗಾಟ ಉಂಟು, ತೆಂಕು, ಬಡಗು, ಸವ್ಯಸಾಚಿ ಇದೆಲ್ಲ ಇದ್ದವರು. ಸತ್ಯನಾರಾಯಣ ಪುಂಚಿತ್ತಯ್ಯರು ಅವರು ನಮ್ಮ ಜೊತೆಗಿದ್ದಾರೆ. ರಾಘವೇಂದ್ರ ಮಯ್ಯರು, ನಾವು ಕಾಳಿಂಗನ ಆರ್ಡರನ್ನು ಹೇಳ್ತೇವೆ, ಉಪ್ಪೂರನ್ನು ಹೇಳ್ತೇವೆ. ಈ ಸಂಪ್ರದಾಯವನ್ನು, ಸೃಜನಶೀಲತೆಯನ್ನು, ಹೊಸ ಕ್ರಮ, ಹಳೆ ಕ್ರಮ ಒಂದು ಪಾಕವಾಗಿ ಬಂದ ರಾಘವೇಂದ್ರ ಮಯ್ಯರು ನಮ್ಮ ಜೊತೆಗಿದ್ದಾರೆ. ಸಾರಿಗ್ರಾಮ ಮೇಳದ ಭಾಗವತ ಮುಖ್ಯರು ರವಿಚಂದ್ರ ಕನ್ನರಿಗಟ್ಟೆಯವರು. ಸ್ವಲ್ಪ ನಮಗೆ ಯಕ್ಷಗಾನದಲ್ಲಿ ಆಗೋದು, ಯಕ್ಷ ಅಶ್ವಿನಿ ದೇವತೆಗಳಾಗೆ ಪಟ್ಟಣ ಸತೀಶ್ ಶೆಟ್ಟರ ಎಡ್ಡೆನ, ಕನ್ನರಿಕಟ್ಟನ ಎಡ್ಡೆನ ಅಂತ ಇದು ವಿಮರ್ಶೆ ಆಗ್ತಾ ಬೇಕು ಅಂತ. ವಿಮರ್ಶೆ ಆಗದಿದ್ರೆ ಹೆಸರು ಮರ್ತೋಗ್ತದೆ. ಇವರು ಸಣ್ಣ ಪ್ರಾಯದಲ್ಲಿ ಇಲ್ಲಿ ಪದ್ಯಾಣ ಗಣಪತಿ ಭಟ್ರಲ್ಲಿ ಮನೆಯಲ್ಲೇ ಅಂತ್ಯವಾಸಿಯಾಗಿದ್ದುಕೊಂಡು ದೊಡ್ಡ ಸಾಧನೆ ಮಾಡಿ ಈಗ ಎಡನೀರು ಮೇಳವೊಂದರಲ್ಲಿ ಅವರು ಭಾಗವತರಾಗಿದ್ದಾರೆ. ಹಾಗೆ ಗಿರೀಶ್ ರೈ ಕಕ್ಕೆ ಪದವು ಸಣ್ಣ ಪ್ರಾಯದಲ್ಲಿ ದೊಡ್ಡ ಸಾಧನೆಯ ಕಡೆಗೆ ಸಾಗ್ತಾ ಇದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ. ದೊಡ್ಡ ಮದ್ಲೆಗಾರರು, ತೆಂಕುತಿಟ್ಟಿನ ಸಂಪ್ರದಾಯ ಬಲ್ಲ, ನರಸಿಂಭಟ್ರು, ಅಡೂರು ಪರಂಪರೆ ಉಳ್ಳಂತಹ ಬಲ್ಲಾಳರ ಜೊತೆ ತಿರುಗಾಟ ಇರುವ ಧರ್ಮಸ್ಥಳ ಮೇಳದ ಮದ್ಲೆಗಾರ ಅಡೂರು ಗಣೇಶರು, ಅತ್ಲಾಗಿಂದ ಉಳಿತಾಯರು ಕೃಷ್ಣ ಪ್ರಕಾಶ ಉಳಿತಾಯರು ಅವರಿದ್ದಾರೆ. ಒಳ್ಳೆಯ ನುಡಿದ ರಸಪ್ರಜ್ಞೆ ಉಳ್ಳಂತಹ ಪೋಷಿಸುವ ಮದ್ಲೆಗಾರರಿದ್ದಾರೆ. ಆರ್ಮಣಿಯಿಂದ ಮೃದಂಗ ಅಭ್ಯಾಸ ಮಾಡಿದ ಚೆಂಡೆ ಮದ್ದಲೆಗಳ ಸವ್ಯಸಾಚಿ ನಮ್ಮ ಚೈತನ್ಯ, ಹಾಗೆ ವಿನಯ ಆಚಾರ್ ಕಡಬನಾರಾಯಣಾಚಾರ್ಯ ಚಿರಂಜೀವಿ ಅವರಿದ್ದಾರೆ. ಇನ್ನು ಉಳಿದವರು ಸೇರಿಕೊಡ್ತಾರೆ. ಇಷ್ಟೂ ಮಂದಿಗೆ 7 ಚೆಂಡೆನಿಂದ ಬಾರಿಸುವ ಉಪಾಧ್ಯಾಯರಿದ್ದಾರೆ. ತೆಂಕು, ಬಡಗು, ಧರ್ಮಸ್ಥಳ ಕೇಂದ್ರದ ಗುರುಗಳಾಗಿ ಚೆಂಡೆ ಮದ್ರೆಗಳಲ್ಲಿ ಸಮಾನ ಪ್ರಾವೀಣ್ಯತೆ ಉಳ್ಳ ನಮ್ಮ ಪದ್ಮನಾಭ ಉಪಾಧ್ಯಾಯರು, ಹ್ಯಾಟ್ಸ್ ಆಫ್. ಲಯದಲ್ಲಿ ಸ್ವಲ್ಪ ಶಬ್ದ ಮಾಡಿ ಎಲ್ಲರಿಗೂ ಬಾರಿಸುವ ಚಕ್ರತಾಳದ ಪಟು ರಾಜೇಂದ್ರ ಕೃಷ್ಣ ನಮ್ಮ ಜೊತೆಗಿದ್ದಾರೆ. ಜನ್ಸಲೆ ರಾಘವೇಂದ್ರ ಆಚಾರ್ಯರು ತಡವಾಗಿ ಬೇಗ ಬಂದು ಸೇರಿಕೊಂಡಿದ್ದಾರೆ ನಮ್ಮ ಜೊತೆಗೆ. ಪೆರಡೂರು ಮೇಳದ ಒಬ್ಬ ಮುಖ್ಯ ಭಾಗವತರು, ಅವರೊಂದು 2 ದಶಕಗಳ ಅನುಭವಿ ಸ್ಟಾರ್ ಭಾಗವತರು, ಒಳ್ಳೆ ಖ್ಯಾತಿಯನ್ನು ತಂದ ಭಾಗವತರು, ಒಳ್ಳೆ ಪರಂಪರೆ ಉಳ್ಳಂತಹ ಸಾಂಪ್ರದಾಯಿಕ ಭಾಗವತರು. ಅವರನ್ನೆಲ್ಲ ಸ್ವಾಗತ ಮಾಡ್ತಾ ಬಲಿಪ ಭಾಗವತರು ಅವರು ಗಜಮುಖದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ. ಆಮೇಲೆ ಎಲ್ಲರೂ ಶೃಂಗಾರದ ಒಂದೊಂದು ಪದ್ಯ ಹೇಳ್ತಾರೆ. ಆಮೇಲೆ ಕರುಣಾರಸ ಗಜಮುಖದ ಮುಖದ ಬಗೆ ಗಣಪಗೆ ಒಳ್ಳಿ ತಾದವರು ತೆಂಗಿನ ಕಾಯಿ ಕಡಲೆಯು ಎಳ್ಳು ಇವಾಗ ಗಣೇಶ ದಾರ
ಇಟ್ಟೀರೆ ಆರತಿ ಎತ್ತೀರೆ ಗಜ ಮುಖದ ಬಗೆ ಗಣಪಗೆ ಕರದೊಳು ಪದಶು ಪಾಶಾಂಕುಶಧಾರಿಗೆ ಹರುಷವಿ ಭಕ್ತರ ಮೊರೆವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲ ಆರತಿ ಎತ್ತಿರೆ ಆರತಿ ಎತ್ತಿರೆ ಗಜ ಮುಖಾದವಗೆ ಗಣಪಗೆ ವಸ್ತುತಃ ಕಾವ್ಯಸ್ಯ ಆತ್ಮ. ಯಾವುದೇ ಕಾವ್ಯದಲ್ಲಿ ರಸ ಪ್ರತಿಪಾದನೆ ಆಗದೇ ಇದ್ದರೆ ಅದು ಕಾವ್ಯ ಆಗುವುದಿಲ್ಲ, ಬದಲಾಗಿ ಅದು ಬರೇ ಪ್ರಬಂಧವೋ ಭಾಷಣವೋ ಆಗಬಹುದು, ಉಪನ್ಯಾಸ ಆಗಬಹುದು. ಅದು ಕಾವ್ಯ ಆಗಬೇಕು ಅಂತಾದ ಅದು ಹೃದಯ ಸಂವೇದಿಯಾಗಬೇಕು. ವಿಚಾರವನ್ನು ಭಾವನೆಗೆ ಬಲಿ ಕೊಡದೆ ವಿಚಾರದ ಬೆಳಕಿನಲ್ಲಿ ಭಾವವನ್ನು ಕಾಣುವಂತಹದ್ದು ಇದು ರಸಪ್ರಜ್ಞೆ. ಹಾಡುಗಾರಿಕೆಯಲ್ಲಿ ಇರುವಂಥದ್ದೇ ಅದರ ಸ್ವರಸ್ಥಾನ, ಅದರ ರಸ ಪ್ರತಿಪಾದನೆ. ಇದನ್ನು ಏಳು ಜನ ಭಾಗವತರು ಮಾಡುವ ಸಾಮರ್ಥ್ಯವುಳ್ಳವರು. ಜೊತೆಗೆ ಇನ್ನು ಸುನಿಲ್ ಭಂಡಾರಿಯವರು, ಅವರು ಹಾಗೆ ಬಡಗಿನ ಸಮರ್ಥ ಮದ್ಲೆಗಾರರು. ಶಿವಾನಂದ ಕೋಟ, ಅಗತ್ಯವಿದ್ದರೆ ತೆಂಕಿನಲ್ಲಿಯೂ ಚೆಂಡೆಯನ್ನು ಹೆಗಲಿಗೆ ಹಾಕಿ ನುಡಿಸಬಲ್ಲಂತಹ ಸಾಮರ್ಥ್ಯ, ಒಂದು ಒಂದು ಏಕಲವ್ಯ ಪ್ರತಿಭೆ ಈ ಪುಣ್ಯಾತ್ಮ. ಅಗತ್ಯಕ್ಕೆ ಕುಂಜಾಲನ್ನು ಹೋಲುವ ಹಾಸ್ಯವನ್ನು ಮಾಡುವವರು ಅವರು, ಚೆಂಡೆಯಲ್ಲಿ ಅಲ್ಲ ವೇಷದಲ್ಲಿ. ಈಗ ಶೃಂಗಾರ ರಸ ಬಲಿಪ ಭಾಗವತರಿಂದ ಆರಂಭ ಆಗ್ತದೆ. ಅಂಟಾಡಿ ನವನೀತ ಶೆಟ್ಟರು ಏನೋ ಮಾಡ್ತಾ ಇದ್ದಾರೆ ಆ ಬೋರ್ಡಲ್ಲಿ, ಗಮನಿಸಿ ಆಯ್ತು ಅವರನ್ನು. ಒಂದು ಬದಿಯಲ್ಲಿ ಬಲಿಪ ಭಾಗವತರು ಮುದ್ದಣ್ಣ ಕವಿಯ ಕುಮಾರ ವಿಜಯದಿಂದ ಮಾಯಾ ಅಜಮುಖಿ ಮತ್ತು ದುರ್ವಾಸನ ಪ್ರಕರಣದ ಕನ್ನೆ ಸುಗುಣ ಸಂಪನ್ನೆ ಅವರದ್ದು ಮಾಸ್ಟರ್ ಪೀಸ್ ಅದು. ಕನ್ನೆ ಸುಗುಣ ಸಂಪನ್ನೆ
ಪಟ್ಲ ಫೌಂಡೇಶನ್ ಟ್ರಸ್ಟ್ ಅಶಕ್ತ ಕಲಾವಿದರಿಗೆ ಸನ್ಮಾನಿಸಿ ನೆರವು ಕೊಡುವಂಥದ್ದು, ಆರ್ಥಿಕ ನೆರವು ಕೊಡುವಂಥದ್ದು. ಬಲಿಪ ಭಾಗವತರಿಗೆ ಈ ವರ್ಷದ ಪ್ರತಿಷ್ಠಿತ ಪಟ್ಲ ಪ್ರಶಸ್ತಿಯನ್ನು ಕೊಡುವಂಥದ್ದು 100,000 ಮೌಲ್ಯದ್ದು. ಆರೋಗ್ಯ ವಿಮೆ ಕಲಾವಿದರಿಗೆ, ಕಲಾವಿದರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಇದೆಲ್ಲ ಇವತ್ತಿನ ಮುಖ್ಯ ಕಾರ್ಯಕ್ರಮ. ಅಮ್ಮಣ್ಣಯ್ಯರು 2.5 ದಶಕಗಳ ಅವರು ಭಾಗವತರು, ಕರ್ನಾಟಕ ಮೇಳದಲ್ಲಿ ದೀರ್ಘ ತಿರುಗಾಟದ ಭಾಗವತರು. ಅವರ ಸಂಗೀತ ಶೈಲಿ, ಸ್ವರ ಮಾಧುರ್ಯ, ಮೆಲೋಡಿ ವಾಯ್ಸ್, ವಿಶ್ವಾಮಿತ್ರ ಮೇನಕೆ ಪ್ರಸಂಗದ ಮೇನಕೆ ಒಂದು ಬರುವ ವಿಶ್ವಾಮಿತ್ರನಲ್ಲಿಗೆ ಬರುವ ಒಂದು ಸಂದರ್ಭದ ಪದ್ಯವನ್ನು ಅಮ್ಮಣ್ಣಯ್ಯರೀಗ ಶೃಂಗಾರವಾಗಿ ಗಾನವಾಗಿ ಬರ್ತದೆ. ಬೀಸಿದ
ಪುರುಷೋತ್ತಮ ಪೂಂಜರ ಎರಡು ಸಂಪುಟದ ಪ್ರಸಂಗ ಪುಸ್ತಕವನ್ನು ಟ್ರಸ್ಟ್ ಪ್ರಿಂಟ್ ಮಾಡಿ ಬಿಡುಗಡೆ ಮಾಡಿದೆ. ಅದು ಭಾರಿ ದೊಡ್ಡ ಕೊಡುಗೆ. ಬಹುಶಃ ಈ ಸಲ ಬಲಿಪ ಭಾಗವತರ ಪ್ರಸಂಗವು ಮುದ್ರಣ ಮಾಡಿ ಟ್ರಸ್ಟ್ ಕೊಡ್ತಾ ಉಂಟು. ಹಾಗಾದ್ರೆ ಸಾರಸ್ವತ ಲೋಕಕ್ಕೆ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ನ ಕೊಡುಗೆ ಇದು ಅವಿಸ್ಮರಣೀಯವಾದದ್ದು ಮತ್ತು ಶಾಶ್ವತವಾದದ್ದು. ಪ್ರಸಂಗ ಪುಸ್ತಕ ಇದು ಕೊಡುವಂಥದ್ದು ಅದು ಅದನ್ನು ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿ ನಾವು ಅಭಿನಂದಿಸಬೇಕು ಅಂತ ಅವರನ್ನು. ಇದು ದೊಡ್ಡ ಕೆಲಸ, ಇದು ಪ್ರಸಂಗ ಸಾಹಿತ್ಯವನ್ನು ಉಳಿಸುವಂಥ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಕಲಾವಿದ ಕುಟುಂಬಗಳಿಗೆ ಚಿಕಿತ್ಸೆಗೆ ನೆರವಾಗುವಂತಹದ್ದು, ಆಮೇಲೆ ವಿಮಾ ಯೋಜನೆ, ಈ ಕೆಲಸವು ಇದರಿಂದ ನಡೀತಾ ಇದೆ. ಅದನ್ನು ತಮ್ಮ ಗಮನಕ್ಕೆ ತರ್ತಾ ನಾನು ಮುಂದಿನ ಶೃಂಗಾರದ ಕಡೆಗೆ ಹೋಗ್ತಾ ಇದ್ದೇನೆ. ನಮ್ಮ ಸತ್ಯನಾರಾಯಣ ಪುಣಚಿತ್ತಯ್ಯರು ನಿಂತು ಮರೆಯಲಿ ನೋಡುತ್ತಾನೆ, ನಿಂತು ಮರೆಯಲಿ ನೋಡುತ್ತಾನೆ, ಭ್ರಮರ ಮರೆಯಲಿ ನಿಂತು ನೋಡುತ್ತ ಭ್ರಮರ ಕುಂತಳೆ ಸುಂದರ ನೋ ಸುಂದರ ನೋಳ್ ಮನಸೋಲುತ್ತಾನೆ, ಮರೆಯಲಿ ನಿಂತು ನೋಡುತ್ತ ಭ್ರಮರ ಕೂತಳಿ ಸುಂದರ ನೋಳ್ ಮನಸೋಲುತ್ತಾನೆ. ಇಂತೆಂದಳು ಆ ಅರರೆ ಯಾರೀವನು ಸುಂದರ ಪುರುಷ ಸುಂದರ ಪುರುಷ ಸುಂದರ ಪುರುಷ ಯಾರು ಯಾರು Thank you.
मन के हर जादे आगा मुगदी नगे सूसुदो आगा मुगदी नगे सूसुदो इवन देख सुवर्ण कांतिया बोलुदु इवन देख सुवर्ण कांतिया बोलुदु आहा मगदी नगे सूसुदु इवन देख सुवर्ण कांतिया बोलुदु देख सुवर्ण कांतिया बोलुदु अररे मगदी नगे सूसुदो इवन देख सुवर्ण कांतिया बोलुदो अररे स्मरणंते तोर्पनु मन के हरुजा अररे 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 ನವನೀತ ಶೆಟ್ಟಿ ಅಂಟಾಡಿಯವರ ಅವರ ಚಿತ್ರ ಅವರು ಪಟ್ಲದವರ ಚಿತ್ರವನ್ನು ಬಿಡಿಸಿ ಆ ಇದನ್ನು ಹೊಳಪಿನ ಹುಡಿಯನ್ನು ಹಾಕಿದಾಗ ಅದು ಕಾಣಿಸಿಕೊಳ್ಳುವಂಥದ್ದು ಗಮನಿಸಿ ಒಬ್ಬ ಅವರಿಗೆ ನಾನು ಅನಂತ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮುಂದಿನ ಶೃಂಗಾರಕ್ಕೆ ಹೋಗುವ ಮಯ್ಯರೇ ಚಂದ್ರಸ ಚರಿತ್ರೆ ಅಲ್ವಾ ಮಯ್ಯರೇ, ಆ ಭಾಗದಿಂದ ಅವರು ಒಂದು ಶೃಂಗಾರದ ಪದ್ಯವನ್ನು ನುಡಿಸ್ತಾರೆ. ನೋಡಿ ವಿಸ್ಮಿತನಾಗಿ ಉಭವನ ನೋಡಿ ವಿಸ್ಮಿತನಾಗಿ ಉಭವನ ರೂಢಿಯಳು ಮಿಗಿಲ ನಿಬುಧ ಮಮ ರೂಢಿಯಳು ಮಿಗಿಲ ನಿಬುಧ ಮಮ ಓಡದಿಹ ಮಂದ ನಿಲನ ಓಡದಿಯ ಮಂದ ನಿಲನ ನೋಡುವರಿ ಭಗ ಓಡರಿವ ಮಂದ ನಿಲನದ ನೋಡುವರಿಯ ಸುಭಗ ಅಮಮ ಅರರೇ
ಏನ್ ಸೊಗಸು ತೋರುವುದಿಲ್ಲ tarim 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 Thank you.
ಹೊಳಬಿಂದು ಕಣ್ಗೆ ತೋರಿರೋ ಜಿಬುರೆಂದು ಬಲು ಚಂದ ಕಣ್ಗೆ ತೋರಿರೋ ಜಿಬುರೆಂದು ಬಲು ಚಂದ ಅರರಿ ಅಮಮ ಅರರಿ ಅಮಮ ಅರರಿ ಅಮಮ ಅರರಿ ಅಮಮ ಭಾಗವತ ರವಿಚಂದ್ರರು ಚೈತನ್ಯ ಅವರಿಗೆ ಅವರ ಜೊತೆಗೆ ಅಹುದೇ ಎನ್ನಯ ರಮಣ ವಿಪ್ರಲಂಬ ಶೃಂಗಾರ ಅಹುದೇ ಎನ್ನಯ ರಮಣ
ಕವಿಯ ಶಾಲೆ ಕೊಡುವೆ ಚಂದಿಂದಲಿ ಬಾಲಿಗೆ ಕೊಡುವೆ ಸುಬ್ಬನ ಪಂಚವಟಿಯ ಪ್ರಸಂಗಕ್ಕೆ ಅವರು ಅದರಲ್ಲಿದ್ದಾರೆ. ಸರಸಿ ಜಾಂಬಕ್ಕೆ ನಾನು ತರಣೆ ಪ್ರಕಾಶ ನೀನು ವರಬಿಂಬ
Malumata, Nino, Raghava.